ಚುನಾವಣೆ ಘೋಷಣೆ ಆಯ್ತು ಸರ್, ಲೋಕಸಭಾ ಯಾವ ತರ ತಯಾರಿ ಇದೆ ಸರ್? ಘೋಷಣೆ ಆಗಿದೆ, ಘೋಷಣೆ ಆಗುತ್ತೆ ಮುಂಚೆ ನಮ್ಮ ತೇರ ಮಾಡ್ತಾ ಇದೀವಿ, ಸಂಬಂಧ ಇಲ್ಲ. ಈಗಾಗಲೇ ಒಂದ್ ಲಿಸ್ಟ್ ಬಿಡುಗಡೆ ಮಾಡಿದಾರೆ, ಶಾರ್ಟ್ಲಿ ಇನ್ನೊಂದು ಮಾಡ್ತಾರೆ 21. ಸೊ ಇದು ನೀತಿ ಸಂಜೆ ಆರೋಗ್ಯಕ್ಕಿಂತ ಮುಂಚೆನೆ ಸಾಕಷ್ಟು ಸಭೆಗಳಾಗಿದ್ದಾವೆ, ಸಂಘಟನೆ ಬಗ್ಗೆ ಗ್ಯಾರಂಟಿ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀವಿ. ಒಟ್ಟಾರೆ ಪಕ್ಷ ಚುನಾವಣೆ ತಯಾರಿದೆ, ಅದೇನು ಪ್ರಶ್ನೆ ಇಲ್ಲ. ಇದು ಕೂಡ ಪಂಡಕ್ಕೆ ಒಂದು ಭಾಗ ಆದರೆ ನಮ್ಮ ಸಂಘಟನೆ ಇನ್ನೊಂದು ಭಾಗ. ಸರ್ ಬೆಳಗಾವಿ ಚಿಕ್ಕೋಡಿ ನಡೀತಾ ಇದೆ, ಇನ್ನೂ ಅಂತಿಮವಾಗಿಲ್ಲ, ಆಗ್ಬೇಕಾಗಿದೆ. ಪ್ರಿಯಾಂಕಾ ಹೆಸರು ಚರ್ಚೆ ಆಗ್ತಾ ಇದೆ, ಬಳಕರವರು ಚರ್ಚೆ ಆಗ್ತಾ ಇದೆ, ಅಂತಿಮವಾಗಿ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡ್ತೀವಿ ನಾವೆಲ್ಲರೂ ಕೂಡಿ, ಅಂತಿಮವಾಗಿ ಹೇಳ್ತೀವಿ. ಈಗೇನಿದ್ರು ಕೂಡ ಚರ್ಚೆ ಅಷ್ಟೇ, ಇನ್ನೂ ಅಂತಿಮ ಆಗಿಲ್ಲ. ಇನ್ನೊಂದು ಸರಿ ಎಲ್ಲ ಮುಖಾಂತರ ಚರ್ಚೆ ಮಾಡಿ ಬಹುತೇಕ ಪ್ರಿಯಾಂಕ ಅವರು ನಿಲ್ತಾರೆ ಚಿಕ್ಕೋಡಿ ಅಂತ ಈಗ ಸುದ್ದಿ ಇದೆ. ಅಂತಂದ್ರ ವರಿಷ್ಠ ನಿಲ್ಸ್ಬೇಕಂತ ಆಸಕ್ತಿ, ಅಂತಿಮವಾಗಿ ಜಿಲ್ಲಾ ಮುಖಂಡ್ರ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ತಾವು ಮಾತಾಡಿದ್ರಿ ಅಂತ ಒಂದು ಸುದ್ದಿ. ಅದೇ ಚರ್ಚೆ ನಡೀತಾನೆ ಇದೆ, ನಡೀತಾನೆ ಇದೆ. ಆದ್ರೆ ಅಂತಿಮವಾಗಿ ಜಿಲ್ಲಾ ನಾಯಕರು ಅದಕ್ಕೆ ಸಹಮತ ಕೊಡ್ಬೇಕು, ಯಾಕಂದ್ರೆ ಚುನಾವಣೆ ಮಾಡೋರು ಸ್ಥಳೀಯ ನಾಯಕರು. ಹೀಗಾಗಿ ಸ್ಥಳೀಯ ನಾಯಕರ ಮೇಲೆ ಬಹಳಷ್ಟು ಡಿಪೆಂಡ್ ಇದೆ. ಅದಕ್ಕೆ ಅವ್ರ ಜೊತೆ ಇನ್ನೊಂದು ಸುತ್ತಿ ಚರ್ಚೆ ಮಾಡ್ತೀವಿ. ಸರ್ ಕೇಂದ್ರದಿಂದ ಯಾರು ಪ್ರಚಾರ ಬಂದೇ ಬರ್ತಾರೆ, ಎಲ್ಲ ನಾಯಕರು ಬಂದೇ ಬರ್ತಾರೆ. ನಾವು ಹೆಚ್ಚು ಡಿಪೆಂಡ್ ಆಗೋದು ರಾಜ್ಯ ನಾಯಕರು, ಜಿಲ್ಲಾ ನಾಯಕರು. ಬೆಳಗಾವಿ ಜಿಲ್ಲೆ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಸಮಾವೇಶ ಮಾಡೇ ಮಾಡ್ತೀವಿ. ಬೆಳಗಾವಿ ಒಂದು ಮಾಡ್ತೀವಿ, ಚಿಕ್ಕೋಡಿ ಒಂದು, ಪ್ರತಿ ಸಾರಿ ಏನು ಮಾಡ್ತೀವಿ ಲೋಕಸಭೆಗೆ ಬೃಹತ್ ಸಮಾವೇಶ ಮಾಡೇ ಮಾಡ್ತೀವಿ. ಸರ್ ಲೋಕಸಭೆಯಿಂದ ಗೆಲ್ಲುವಂತ ಅಭ್ಯರ್ಥಿಗಳಿಂದ ಜನರಿಗೆ ಏನು ಆಶ್ವಾಸನೆ ಕೊಡ್ತಾರೆ ಸರ್? ನೋಡೋಣ, ಅದಿನ್ನೂ ಘೋಷಣೆ ಆಗ್ಬೇಕು, ಅಭ್ಯರ್ಥಿ ಆದ್ಮೇಲೆ ಅದಕ್ಕೆ ಆಶ್ವಾಸನೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಚುನಾವಣೆ ಘೋಷಣೆ ಆಯ್ತು ಸರ್, ಲೋಕಸಭಾ ಯಾವ ತರ ತಯಾರಿ ಇದೆ ಸರ್? ಘೋಷಣೆ ಆಗಿದೆ, ಘೋಷಣೆ ಆಗುತ್ತೆ ಮುಂಚೆ ನಮ್ಮ ತೇರ ಮಾಡ್ತಾ ಇದೀವಿ, ಇದಕ್ಕೆ ಸಂಬಂಧ ಇಲ್ಲ. ಈಗಾಗಲೇ ಒಂದ್ ಲಿಸ್ಟ್ ಬಿಡುಗಡೆ ಮಾಡಿದಾರೆ, ಶಾರ್ಟ್ಲಿ ಇನ್ನೊಂದು ಮಾಡ್ತಾರೆ 21. ಸೊ ಇದು ನೀತಿ ಸಂಜೆ ಆರೋಗ್ಯಕ್ಕಿಂತ ಮುಂಚೆನೆ ಸಾಕಷ್ಟು ಸಭೆಗಳಾಗಿದ್ದಾವೆ, ಸಂಘಟನೆ ಬಗ್ಗೆ ಗ್ಯಾರಂಟಿ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀವಿ. ಒಟ್ಟಾರೆ ಪಕ್ಷ ಚುನಾವಣೆ ತಯಾರಿದೆ, ಅದೇನು ಪ್ರಶ್ನೆ ಇಲ್ಲ. ಇದು ಕೂಡ ಪಂಡಕ್ಕೆ ಒಂದು ಭಾಗ ಆದರೆ ನಮ್ಮ ಸಂಘಟನೆ ಇನ್ನೊಂದು ಭಾಗ. ಸರ್ ಬೆಳಗಾವಿ ಚಿಕ್ಕೋಡಿ ಚರ್ಚೆ ನಡೀತಾ ಇದೆ, ಇನ್ನೂ ಅಂತಿಮವಾಗಿಲ್ಲ, ಆಗ್ಬೇಕಾಗಿದೆ. ಪ್ರಿಯಾಂಕಾ ಹೆಸರು ಚರ್ಚೆ ಆಗ್ತಾ ಇದೆ, ಬಳಕರವರು ಚರ್ಚೆ ಆಗ್ತಾ ಇದೆ, ಅಂತಿಮವಾಗಿ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡ್ತೀವಿ ನಾವೆಲ್ಲರೂ ಕೂಡಿ, ಅಂತಿಮವಾಗಿ ಹೇಳ್ತೀವಿ. ಈಗೇನಿದ್ರು ಕೂಡ ಚರ್ಚೆ ಅಷ್ಟೇ, ಇನ್ನೂ ಅಂತಿಮ ಆಗಿಲ್ಲ. ಇನ್ನೊಂದು ಸರಿ ಎಲ್ಲ ಮುಖಾಂತರ ಚರ್ಚೆ ಮಾಡಿ ಬಹುತೇಕ ಪ್ರಿಯಾಂಕಾ ಅವರು ನಿಲ್ತಾರೆ ಚಿಕ್ಕೋಡಿ ಅಂತ ಈಗ ಸುದ್ದಿ ಇದೆ. ಅಂತಂದ್ರ ವರಿಷ್ಠ ನಿಲ್ಸ್ಬೇಕಂತ ಆಸಕ್ತಿ, ಅಂತಿಮವಾಗಿ ಜಿಲ್ಲಾ ಮುಖಂಡ್ರ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ತಾವು ಮಾತಾಡಿದ್ರಿ ಅಂತ ಒಂದು ಸುದ್ದಿ. ಅದೇ ಚರ್ಚೆ ನಡೀತಾನೆ ಇದೆ, ನಡೀತಾನೆ ಇದೆ. ಆದ್ರೆ ಅಂತಿಮವಾಗಿ ಜಿಲ್ಲಾ ನಾಯಕರು ಅದಕ್ಕೆ ಸಹಮತ ಕೊಡ್ಬೇಕು, ಯಾಕಂದ್ರೆ ಚುನಾವಣೆ ಮಾಡೋರು ಸ್ಥಳೀಯ ನಾಯಕರು. ಹೀಗಾಗಿ ಸ್ಥಳೀಯ ನಾಯಕರ ಮೇಲೆ ಬಹಳಷ್ಟು ಡಿಪೆಂಡ್ ಇದೆ. ಅದಕ್ಕೆ ಅವ್ರ ಜೊತೆ ಇನ್ನೊಂದು ಸುತ್ತಿನ ಚರ್ಚೆ ಮಾಡ್ತೀವಿ. ಸರ್ ಕೇಂದ್ರದಿಂದ ಯಾರು ಪ್ರಚಾರ ಬಂದೇ ಬರ್ತಾರೆ, ಎಲ್ಲ ನಾಯಕರು ಬಂದೇ ಬರ್ತಾರೆ. ನಾವು ಹೆಚ್ಚು ಡಿಪೆಂಡ್ ಆಗೋದು ರಾಜ್ಯ ನಾಯಕರು, ಜಿಲ್ಲಾ ನಾಯಕರು. ಬೆಳಗಾವಿ ಜಿಲ್ಲೆ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಸಮಾವೇಶ ಮಾಡೇ ಮಾಡ್ತೀವಿ. ಬೆಳಗಾವಿ ಒಂದು ಮಾಡ್ತೀವಿ, ಚಿಕ್ಕೋಡಿ ಒಂದು, ಪ್ರತಿ ಸಾರಿ ಏನು ಮಾಡ್ತೀವಿ ಲೋಕಸಭೆಗೆ ಬೃಹತ್ ಸಮಾವೇಶ ಮಾಡೇ ಮಾಡ್ತೀವಿ. ಸರ್ ಲೋಕಸಭೆಯಿಂದ ಗೆಲ್ಲುವಂತ ಅಭ್ಯರ್ಥಿಗಳಿಂದ ಜನರಿಗೆ ಏನು ಆಶ್ವಾಸನೆ ಕೊಡ್ತಾರೆ ಸರ್? ನೋಡೋಣ, ಅದಿನ್ನೂ ಘೋಷಣೆ ಆಗ್ಬೇಕು, ಅಭ್ಯರ್ಥಿ ಆದ್ಮೇಲೆ ಅದಕ್ಕೆ ಆಶ್ವಾಸನೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.